ಉದ್ಯಮಗಳು ಹೆಚ್ಚಾದಂತೆ ನಾಡು ಅಭಿವೃದ್ಧಿಯತ್ತ ಸಾಕ್ತದೆ ಪಾರದರ್ಶಕ ವ್ಯವಹಾರದಿಂದ ಸಂಸ್ಥೆ ಯಶಸ್ಸು ಪಡಿತದೆ ವ್ಯಾಪಾರದಲ್ಲಿ ನ್ಯಾಯಯುತ ಕೊಡುಕೊಳ್ಳುವಿಕೆ ಅತ್ಯಂತ ಅಗತ್ಯ ವಿಶ್ವಾಸ ಮತ್ತು ಪಾರದರ್ಶಕತೆಯಿಂದ ಟೋಪ್ಕೋ ಜಂಜಮ್ ಜುವೆಲ್ಲರಿಯು ಪಿರಿಯಾಪಟ್ಟಣದ ಜನರ ಮನ ಮನೆ ಗೆಲ್ಲಲಿ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮೈಸೂರು ಶಾಖಾ ಮಟ್ಟದ ಶ್ರೀ ಸೋಮನಾಥ ಸ್ವಾಮೀಜಿ ಶುಭಾಶೀರ್ವಾದ ನೀಡಿದರು ಅವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಬಿಎಂ ರಸ್ತೆಯ ಶ್ರೀ ಕೃಷ್ಣ ಕಾಂಪ್ಲೆಕ್ಸ್ ನಲ್ಲಿ ನಿರ್ಮಾಣಗೊಂಡ ಟೋಪ್ಕೋ ಜಂಜಂ ಜುವೆಲ್ಲರಿಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಣ ಶಾಫಿ ಜುಮಾ ಮಸೀದಿ ಕತೀಬ್ ಮಸೀದ್ ವಾಖ್ವಿ ದು ಇದ್ರು ಟೊಪ್ಕೋ ಸಂಸ್ಥೆಯ ರಶೀದ್ ವಿಟ್ಲಾ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ಪರಿಶುದ್ಧತೆ ಮತ್ತು ವಿಶ್ವಾಸದಿಂದ ಹೊದಲೆಲ್ಲ ಟೊಪ್ಕೋ ಜುವೆಲರಿ ಜನರ ಪ್ರೀತಿಗೆ ಪಾತ್ರವಾಗಿದೆ ಪಟ್ಟಣದಲ್ಲಿ ಮಳಿಗೆ ಪ್ರಾರಂಭವಾಗುವ ಮೂಲಕ ಏಳನೇ ಶೋರೂಮ್ ಆಗಿ ಮೂಡಿ ಬಂದಿದೆ ಕೇರಳದ ಕಣ್ಣೂರು ಮಟ್ಟಣ್ಣೂರು ಕರ್ನಾಟಕದ ವಿಟ್ಲಾ ಪುತ್ತೂರು ಕುಶಾಲನಗರದಲ್ಲಿ ನಗರದಲ್ಲಿ ಟೋಪ್ಕೋ ಸಂಸ್ಥೆ ಖ್ಯಾತಿ ಪಡೆದಿದೆ ಪರಿಶುದ್ಧ ಒಂಬೈನೂರ ಹದಿನಾರು ಹಾಲ್ಮಾರ್ಕ್ ಚಿನ್ನಾಭರಣ ಐಜಿಐ ಪ್ರಮಾಣೀಕೃತ ವಜ್ರಾಭರಣ ಇಟಾಲಿಯನ್ ಬೆಳ್ಳಿ ಆಭರಣ ಹಾಗೂ ಉಡುಗೊರೆಗಳು ಕ್ಯಾಶಿಯೋ ಮೊದಲಾದ ಬ್ರಾಂಡೆಡ್ ವಾಚುಗಳು ಟೊಪ್ಕೊ ಮಳಿಗೆಯಲ್ಲಿ ನ್ಯಾಯಯುತ ದರಕ್ಕೆ ಲಭ್ಯವಿದೆ ಎಂದು ಹೇಳಿದರು ಪಿರಿಯಪಟ್ಟಣ ಜಾಮಿಯಾ ಮಸ್ಜಿದ್ ಖತೀಬ್ ಜಲಿ ಅಹಮದ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ಕುಮಾರ್ ಟೊಪ್ಪೊ ಜಮ್ಜಮ್ ಗ್ರೂಪ್ ಆಡಳಿತ ನಿರ್ದೇಶಕರಾದ ಟಿಕೆ ಅಬ್ದುಲ್ ಅಜೀಜ್ ನಿರ್ದೇಶಕರಾದ ಟಿಕೆ ನಜೀರ್ ಟಿಕೆ ಮುನೀರ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಉದ್ಘಾಟನೆ ಪ್ರಯುಕ್ತ ಇನ್ನೂರು ಮಂದಿಗೆ ಲಕ್ಕಿ ಡ್ರಾ ಮೂಲಕ ಉಚಿತ ಉಡುಗೊರೆ ನೀಡಲಾಯಿತು ವಿಶೇಷ ಆಕರ್ಷಣೆಯಾಗಿ ಚೆನ್ನೈನ ಪ್ರತಿಮೆ ಮಾನವ ಎಲ್ಲರ ಗಮನ ಸೆಳೆಯಿತು ಆತನನ್ನು ನಗಿಸಿದವರಿಗೆ ಐವತ್ತೊಂದು ಸಾವಿರ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದು ಸಾರ್ವಜನಿಕರು ಎಷ್ಟೇ ಪ್ರಯತ್ನಿಸಿದರೂ ಪ್ರತಿಮೆ ಮಾನವನನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ